ಓಕೆ ಋಷಿಕುಮಾರ, ಧರ್ಮವನ್ನು ನೀನು ಹುಟ್ಟಿಸಿದ್ಯಾ ಇಲ್ಲ ನಿಮ್ಮಪ್ಪ ಹುಟ್ಟಿಸಿದ್ರ? ನಿಜವಾಗ್ಲೂ ಧರ್ಮಕ್ಕೆ ಅವಮಾನ ಆಗ್ತಾ ಇರೋದು ನಿನ್ನಂಥ ಕಳ್ಳ ಸ್ವಾಮೀಜಿಗಳಿಂದ. ನಿನ್ನ ಪಕ್ಕದಲ್ಲಿ ನಿಂತಿದ್ನಲ್ಲ ಕಲೆ ಹಿಡುಕ ಪುನೀತ್ ಕೆರೆಯಲ್ಲಿ, ಇವರುಗಳಿಂದ ನಿಜವಾಗ್ಲೂ ಧರ್ಮಕ್ಕೆ ಅವಮಾನ. ನಮಸ್ಕಾರ ಸ್ನೇಹಿತರೆ, ಮೊನ್ನೆಯಷ್ಟೇ 2 ತಿಂಗಳುಗಳಿಂದ ಏನು ಕರ್ನಾಟಕದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಂಥ ಋಷಿಕುಮಾರನಿಗೆ ಮಸಿ ಬಳಿದು ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಈತ ಇವತ್ತು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ, ಇದು ನನಗೆ ಬಳಿದಿರೋ ಮಸಿ ಅಲ್ಲ, ಧರ್ಮಕ್ಕೆ ಬಳೆದಂಥ ಮಸಿ, ಧರ್ಮಕ್ಕೆ ಮಾಡಿರುವಂಥ ಅವಮಾನ ಅಂತ. ಯಾಕೆ ಋಷಿಕುಮಾರ, ಧರ್ಮವನ್ನು ನೀನು ಹುಟ್ಟಿಸಿದ್ಯಾ ಇಲ್ಲ ನಿಮ್ಮಪ್ಪ ಹುಟ್ಟಿಸಿದ್ರ? ನಿಜವಾಗ್ಲೂ ಧರ್ಮಕ್ಕೆ ಅವಮಾನ ಆಗ್ತಾ ಇರೋದು ನಿನ್ನಂಥ ಕಳ್ಳ ಸ್ವಾಮೀಜಿಗಳಿಂದ. ನಿನ್ನ ಪಕ್ಕದಲ್ಲಿ ನಿಂತಿದ್ನಲ್ಲ ಕಲೆ ಹಿಡುಕ ಪುನೀತ್ ಕೆರೆಯಲ್ಲಿ, ಇವರುಗಳಿಂದ ನಿಜವಾಗ್ಲೂ ಧರ್ಮಕ್ಕೆ ಅವಮಾನ ಆಗ್ತಾ ಇದೆ. ಧರ್ಮದ ಹೆಸರನ್ನು ಹೇಳ್ಕೊಂಡು ಮಾಡಬಾರ್ದು ಅನಾಚಾರಗಳನ್ನ ಮಾಡ್ತಾ ಇರುವಂಥ ನೀವುಗಳು ನಿಜವಾಗ್ಲೂ ಹಿಂದೂ ಧರ್ಮಕ್ಕೆ ಮಾರಕ, ಹಿಂದೂ ಧರ್ಮಕ್ಕೆ ಅವಮಾನ ಅನ್ನೋದು ನೆನಪಿರಲಿ. ಇನ್ನು ನಿನ್ನನ್ನು ಸ್ವಾಮೀಜಿ ಅಂತ ಕರೆಯಲ್ಲ ಅಂತ ಹೇಳಿದ್ರಲ್ಲ, ಹೌದು, ನಾವು ಕನ್ನಡಿಗರು ಯಾರು ನಿನ್ನನ್ನು ಸ್ವಾಮೀಜಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಸ್ವಾಮೀಜಿಗೆ ಇರಬೇಕಾದ ಯಾವ ಗುಣಗಳ ಲಕ್ಷಣಗಳು ನಿನ್ನಲ್ಲಿಲ್ಲ. ಎಷ್ಟು ಜನಕ್ಕೆ ಅನ್ನದಾಸೋಹ ಮಾಡಿದ್ಯಾ, ಎಷ್ಟು ಜನಕ್ಕೆ ವಿದ್ಯಾದಾನ ಮಾಡಿದ್ಯಾ ನೀನು ಸ್ವಾಮೀಜಿ ಅಂತ ಹೇಳ್ಕೊಳ್ಳೋದಕ್ಕೆ? ಇನ್ನು ನನಗೆ ಕೊಲೆ ಬೆದರಿಕೆ ಬಂದಿದೆ ಅಂತ ಹೇಳ್ತಾ ಇದ್ದೀಯಾ. ಜಾತ್ಯಾತೀತ ಮನೋಭಾವ ಇರುವಂಥ ನಾವುಗಳಾಗಿರ್ಬೋದು ಅಥವಾ ನಿನಗೆ ಮಸಿ ಬಳಿದಂಥ ಯಾವುದೇ ವ್ಯಕ್ತಿ ಕೂಡ ಕೊಲೆ ಮಾಡುವಂಥ ಮನಸ್ಥಿತಿ ಇಲ್ಲ. ಕೊಲೆ ಮಾಡುವಂಥ ಮನಸ್ಥಿತಿ ಇದ್ದಿದ್ದೇ ಆದರೆ ಅದು ನಿಮ್ಮಂಥ ಸಂಘ ಪರಿವಾರದವರಿಗೆ ಮಾತ್ರ ಸಾಧ್ಯ. ಯಾಕಂತ ಹೇಳಿದ್ರೆ ಪ್ರಗತಿಪರ ಚಿಂತಕರು ಏನಿದ್ದಾರೆ, ಕಲಬುರ್ಗಿಯವರಾಗಿರ್ಬೋದು, ಗೌರಿ ಲಂಕೇಶ್ ಆಗಿರ್ಬೋದು, ಇಂಥವ್ರಗಳ ಕೊಲೆಗಳನ್ನು ಮಾಡಿದ್ದು ನೀವುಗಳು, ನಿಮ್ಮ ಸಂಘ ಪರಿವಾರದವರು. ಕೊಲೆ ಮಾಡುವಂತಹ ಮನಸ್ಥಿತಿ ಆಗಿರ್ಬೋದು ಅಥವಾ ಆಲೋಚನೆಗಳಾಗಿರ್ಬೋದು, ಅದು ಬಂದರೆ ನಿಮ್ಮಂಥವ್ರಿಗೆ ಬರ್ತೆ ಹೊತ್ತು ಜಾತ್ಯಾತೀತ ಮನೋಭಾವ ಇರುವಂಥ ಯಾರಿಗೂ ಕೂಡ ಬರೋದಿಲ್ಲ. ಜಾತ್ಯಾತೀತ ಮನೋಭಾವ ಇರೋರು ಶಾಂತಿ ಪ್ರಿಯರು. ಹಾಗಾಗಿ ನೀನು ಇವತ್ತು ಬರೀ ಮಸಿ ಬಳಸ್ಕೊಂಡಿದ್ದೀಯ. ಇನ್ನು ಮುಂದೆ ಕುವೆಂಪು ಅವ್ರ ಬಗ್ಗೆ ಆಗಲಿ, ಕೆಂಪೇಗೌಡರ ಬಗ್ಗೆ ಆಗಲಿ, ಕನ್ನಡಿಗರ ಬಗ್ಗೆ ಆಗಲಿ ಅಥವಾ ಕರ್ನಾಟಕದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಎಂಥದ್ದೇ ಕೆಲಸ ಮಾಡಿದ್ರೆ ಚಪ್ಪಲಿ ಸೇವೆಯನ್ನು ಅನುಭವಿಸಬೇಕಾಗತ್ತೆ. ಹುಷಾರಾಗಿರೋ ಋಷಿಕುಮಾರ, ಕನ್ನಡಿಗರ ತಂಟೆಗೆ ಬರಬೇಡ. ಧನ್ಯವಾದಗಳು.